ಅಬ್ಸರ್ವೇಷನ್ ಅಲ್ಲಿಟ್ಟಿದ್ದೀವಿ. ಈಗಾಗಲೇ ಸುಮಾರು 799 ಜನರು 28 ದಿವಸಗಳನ್ನು ಮುಗಿಸಿದ್ದಾರೆ. ಅಬ್ಸರ್ವೇಷನ್ ಅಲ್ಲಿಟ್ಟಿದ್ದೀವಿ. ಈಗಾಗಲೇ ಸುಮಾರು 799 ಜನರು 28 ದಿವಸಗಳನ್ನು ಮುಗಿಸಿದ್ದಾರೆ. ಆಮೇಲೆ 1376 ಜನರು ರಿಪೋರ್ಟಿಂಗ್ ಪೀರಿಯಡಲ್ಲಿ ಇದ್ದಾರೆ. ಆಮೇಲೆ ಈಗಾಗಲೇ ನಾವು 2638 ಸ್ಯಾಂಪಲ್ಗಳನ್ನು ಟೆಸ್ಟಿಗಾಗಿ ಕಳಿಸಿದ್ವಿ. 2638 ಕೆಲವನ್ನು ಇಲ್ಲಿನೂ ನಮ್ಮ ಹೊಸ ಲ್ಯಾಬ್ ಸ್ಟಾರ್ಟ್ ಆಗಿರೋದ್ರಿಂದ ಸಿ ಬಿ ನೆಟ್ದಲ್ಲಿನೂ ಮಾಡ್ತಾಯಿದ್ದೀವಿ. ಒಟ್ಟು 2638, ಅದರಲ್ಲಿ 2504 ನೆಗೆಟಿವ್ ಬಂದವೆ. ಆಮೇಲೆ 52 ಸ್ಯಾಂಪಲ್ಗಳು ಪಾಸಿಟಿವ್ ಬಂದವೆ. ಇನ್ನೂ 82 ಸ್ಯಾಂಪಲ್ಗಳ ವೇಟಿಂಗ್ ಇದೆ. ಇನ್ನೂ 82 ಸ್ಯಾಂಪಲ್ಗಳು ವೇಟಿಂಗ್ ಇದ್ದಾವೆ. ಆಮೇಲೆ ಪ್ರೆಸೆಂಟ್ಲಿ ನಮಗೆ 15 ಆ್ಯಕ್ಟಿವ್ ಪೇಷಂಟ್ಸ್ ಇದ್ದಾವೆ ಹಾಸ್ಪಿಟಲಲ್ಲಿ. 15 ಮಾತ್ರ ಆ್ಯಕ್ಟಿವ್ ಪೇಷಂಟ. ಇವತ್ತು ಮುಂಬೈದಿಂದ ಬಂದಂತಹ 13 ಜನರಲ್ಲಿ ಇಬ್ಬರದ್ದು ಪಾಸಿಟಿವ್ ಬಂದಾವೆ. ಪೇಷಂಟ್ ನಂಬರ್ 944 ಆ್ಯಂಡ್ ಪೇಷಂಟ್ ನಂಬರ್ 945. ಇವರು ಮುಂಬೈದಿಂದ ಬಂದಿದ್ದರು. ಮುಂಬೈದಿಂದ ಒಂದು ವೆಹಿಕಲಲ್ಲಿ ಬಂದಾಗ ಅವರು ಆ ವೆಹಿಕಲಲ್ಲಿ 13 ಜನ ಇದ್ದರು. 13 ಜನರಲ್ಲಿ 11 ಜನರದ್ದು ನೆಗೆಟಿವ್ ಬಂದಿದೆ. ಆಮೇಲೆ 2 ಜನರದ್ದು ಪಾಸಿಟಿವ್ ಬಂದಿದೆ. ಅವ್ರನ್ನ ನಾವು ಅವತ್ತೇ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಿರೋದರಿಂದ ಇವರು ಬೇರೆ ಭಾಗದಲ್ಲಿ ಅಥವಾ ಬೇರೆ ಸಂಪರ್ಕ ಅಥವಾ ಏನು ಸಮಸ್ಯೆ ಇಲ್ಲ. ಯಾಕಂದರೆ ಅವರು ಏನು ಬಂದರೆ ಅವರೇ ಸಂಪರ್ಕ, ಜಿಲ್ಲೆಯಲ್ಲಿ ಮತ್ತೊಬ್ಬರ ಜೊತೆ ಸಂಪರ್ಕ ಇಲ್ಲದೇ ಇರೋದರಿಂದ ಇವ್ರನ್ನೆಲ್ಲ ನಾವು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಿದ್ದೀವಿ. ಜಿಲ್ಲೆಯಲ್ಲಿ ಮಹಾರಾಷ್ಟ್ರ, ರಾಜಸ್ಥಾನ ಹಾಗೂ ವಿವಿಧ ರಾಜ್ಯಗಳಿಂದ ಬಂದಿರುವಂಥವ್ರನ್ನ ನಾವು ಎಲ್ಲ ಗ್ರಾಮೀಣ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಗರ ಪ್ರದೇಶಗಳಲ್ಲಿ ಕ್ವಾರಂಟೈನ್ ಮಾಡ್ತಾ ಇದ್ದೀವಿ. ಆ ಕ್ವಾರಂಟೈನ್ಗೆ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇರೋದರಿಂದ ಹಾಸ್ಟೆಲ್ಗಳಲ್ಲಿ, ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ, ಆಮೇಲೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಾಡ್ತಾ ಇದ್ದೀವಿ. ಅಂಥ ಹಳ್ಳಿಗಳಲ್ಲಿ ಅದು ಅಲ್ಲಿ ಶಾಲೆಗಳು ಫುಲ್ ಆದಮೇಲೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಸಮುದಾಯ ಭವನಗಳನ್ನು ತಗೊಳ್ತಾ ಇದ್ದೀವಿ. ನಿನ್ನೆ ರಾತ್ರಿ ವಿಜಯಪುರ ತಾಲೂಕಿನ ಮಹಲ್ ಐನಾಪುರ ತಾಂಡ, ಈ ಗ್ರಾಮಕ್ಕೆ ಭಾಳಷ್ಟು ಜನರು ಬೇರೆ ರಾಜ್ಯದಿಂದ ಬಂದವರು ಶಾಲೆಯಲ್ಲಿ ನಮಗೆ ಜಾಗ ಒಂದು ಸಾಲದಿದ್ದುದಕ್ಕೆ ನಾವು ಅಲ್ಲೇ ಒಂದು ಸಮುದಾಯ ಭವನ ಇತ್ತು. ಆ ಸಮುದಾಯ ಭವನವನ್ನು ನನ್ನ ನಿರ್ದೇಶನದಂತೆ ತಹಸೀಲ್ದಾರ್ ಮತ್ತು ಪೊಲೀಸ್ ಇಲಾಖೆ, ಇತರೆ ಇಲಾಖೆಯವರು ತೆಗೆದುಕೊಳ್ಳೋಕ್ಕೆ ಹೋದಾಗ ಅಲ್ಲಿಯ ಖಾಸಗಿ ಒಬ್ಬ ವ್ಯಕ್ತಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಮಾಡಿದರು. ಅಷ್ಟೇ ಅಲ್ಲದೆ ಪೊಲೀಸರಿಗೆ ಮತ್ತು ತಹಸೀಲ್ದಾರಿಗೆ ತಡೆ ಒಡ್ಡಿದ್ದಕ್ಕೆ, ಆಮೇಲೆ ಆ ಸಮುದಾಯ ಭವನ ಅದರದ್ದು ಕೀಯನ್ನು ಅವನೇ ಇಟ್ಟುಕೊಂಡು ಇದನ್ನು ಕೊಡದೇ ಇದ್ದಾಗ ನಾವು ಅವನ ಮೇಲೆ ಕ್ರಮಕ್ಕೆ ಮುಂದಾದಾಗ ಅವನು ಅನುಚಿತವಾಗಿ ವರ್ತಿಸುವುದಲ್ಲದೆ ಪೊಲೀಸ್ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ದಕ್ಕೆ ಅವನ ಅಗೇನ್ಸ್ಟ್ ನಾವು ಫಿರ್ಯಾದಿ ದಾಖಲು ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ವಿ. ಆ ವ್ಯಕ್ತಿಯನ್ನು ನಾವು ವಿಚಾರ ಮಾಡಿದಾಗ ಆ ಖಾಸಗಿ ವ್ಯಕ್ತಿ ಖಾಸಗಿ ಒಂದು ಶಾಲೆಯಲ್ಲಿ ಶಿಕ್ಷಕನಾಗಿದ್ದಾನೆ. ಅವನ ಅಗೇನ್ಸ್ಟ್ ನಾವು IPC 333 ಅದರಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಮತ್ತು ನಾನು ಎಲ್ಲ ಜಿಲ್ಲೆಯಲ್ಲಿರುವ ಯಾವುದೇ ವ್ಯಕ್ತಿಗಳಿರ್ಬೋದು, ಯಾವುದೇ ಸಂಸ್ಥೆಗಳಿರ್ಬೋದು, ಯಾವುದೇ ಗ್ರಾಮದವರಿರ್ಬೋದು, ಈಗ ಬರುವಂಥ ಜನ ನಮ್ಮ ಜನ, ನಮ್ಮಿಂದ ಊರಿಂದ ಊರಿಗೆ ದುಡಿಯಲಿಕ್ಕೆ ಹೋದವರು, ಅವರೇನು ಮಹಾನ್ ತಪ್ಪು ಮಾಡಿ ಬರ್ತಾ ಇಲ್ಲ, ಅವರು ಬಂದಿರುವಂಥವ್ರನ್ನ ಸರ್ಕಾರದ ನಿಯಮ ಪ್ರಕಾರ ನಾವು ಕ್ವಾರಂಟೈನಲ್ಲಿ ಇಟ್ಟಿರೋದು ರೋಗ ಹರಡಬಾರ್ದಂಥ ಉದ್ದೇಶ ಹೊರತು ಅವರು ಅವರಿಗೊಂದು ಬೇರೆ ರೀತಿ ಟ್ರೀಟ್ ಮಾಡಬೇಕು, ಅವ್ರನ್ನ ನಾವು ಸಮೀಪೆ ತೊಗೊಳ್ಬಾರ್ದು ಅನ್ನೋ ಉದ್ದೇಶ ಇಲ್ಲ. ಅದಕ್ಕಾಗಿ ಯಾರೇ ಆದ್ರೂ ಸಹಿತ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದಲ್ಲಿ ಅಥವಾ ಕ್ವಾರಂಟೈನ್ ಸೆಂಟರ್ಗಳನ್ನು ನಾ ಜಿಲ್ಲಾಡಳಿತದಿಂದ ಘೋಷಣೆ ಮಾಡಿದ್ದಕ್ಕೆ ಯಾರಾದರೂ ತಡೆ ಒಡ್ಡದಲ್ಲಿ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಮತ್ತು ಜಿಲ್ಲೆಯ ಜನತೆಯಲ್ಲಿ ನಂದು ಮನವಿ ಇದೆ, ಎಲ್ಲರೂ ಇದಕ್ಕೆ ಸಹಕರಿಸಬೇಕು. ಬಂದಂಥ ಜನ ನಮ್ಮವರು, ನಾವು ಅವರದ್ದು 14 ದಿವಸ ಕ್ವಾರಂಟೈನ್ ಪೀರಿಯಡ್ ಮುಗಿಯೋವರೆಗೆ ನೀವು ಸಹಿತ ಊಟ ವಸತಿ ಜಿಲ್ಲಾಡಳಿತದಿಂದ ಮಾಡಿದರೂ ಸಹಿತ ಅವರಿಗೆ ಹೆಚ್ಚು ಕಡಿಮೆ ಆದರೆ ಸಹಕಾರ ನೀಡಿ ನೀವು ಹೆಚ್ಚೆಚ್ಚು ಅವರಿಗೆ ಅನುಕೂಲ ಮಾಡಿಕೊಡಬೇಕೇ ಹೊರತು ಅನಾನುಕೂಲ ಆಗಬಾರ್ದು ಜಿಲ್ಲಾಡಳಿತಕ್ಕೆ ಅಂತ ಹೇಳಿ ನಾನು ಮನವಿ ಮಾಡ್ತೀನಿ.